ಸಿಎಂ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಕೋಟಿ ಡೆಪಾಸಿಟ್ ಇಟ್ಟಿದ್ದೆ ನಾನು ಮುಖ್ಯಮಂತ್ರಿಯಿಂದ ಇಳಿಬೇಕಾದ್ರೆ, ಸಾಲ ತಂದಿದ್ದು ಯಾರ್ರಿ ಅಲ್ಲಿ? ಬಿಎಂಟಿಸಿನ ನಾನ್ ತಂದ. ಇದೇ ಅಶೋಕ್ ಲೂಟಿ ಹೊಡೆದು ಮಾಡಿರೋದು. ಲೂಟಿ ಹೊಡೆಯ ಸಂಸ್ಕೃತಿ ಬಿಜೆಪಿ ಅವ್ರದ್ದು. ಇದಕ್ಕೆ ಹೇಳೋದು ಐ ಟಿ ಇವರು ಈ ಆಯ್ತಪ್ಪ ಹೋದಲ್ಲ ನಿಮ್ಮ ಇನ್ಕಮ್ ಟ್ಯಾಕ್ಸ್ನವರು, ಅದು ಯಾವುದೋ ಟಿ ವಿಲಿ ನೋಡ್ತಾ ಇದ್ದೆ. ಇದೇನು ಕೋಟಿ 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 ಅಂತ ಹೊಡಿತಾ ಇದ್ರು. 10 ರೂಪಾಯಿ ಸಿಕ್ಕೈತೇನ್ರಿ ಇವರಿಗೆ? ಯಾವ ಕಾರಣಕ್ಕೆ ಹೋದ್ರಿ ಇವರು? ಉದ್ದೇಶಪೂರ್ವಕವಾಗಿ ಯಾರ್ಯಾರನ್ನ ಹೋಗ್ಬೇಕು ಇವರು ದಾಳಿ ನಡೆಸಿದ್ರು? ಬಿಜೆಪಿ ನಾಯಕರ ಮನೆಯಾದ್ರು ದಾಳಿ ನಡೆಸಿದಾರಾ? ಏನು ಬಿಜೆಪಿ ಇರೋಲ್ಲ ಪಾಪ ಬಡವರು, ದುಡ್ಡಿಲ್ಲದೆ ಕೈ ಮುಕ್ಕೊಂಡು ಓಟ್ ಕೇಳರು ಇವರು ಬಿಜೆಪಿಯರು ಅಲ್ವೇ? ಅಶೋಕ್ ಗೊತ್ತಿದೆ, ಯಡಿಯೂರಪ್ಪ ಏನ್ ಮಾಡವ್ರೆ ಅನ್ನೋದು ಗೊತ್ತಿದೆ. ತಲೆ ಯಾಕೆ ಇಡಿಸ್ಕೊತೀರಿ ಯಡಿಯೂರಪ್ಪ? ಪ್ರಜಾಪ್ರಭುತ್ವ ವ್ಯವಸ್ಥೆನ ಕುಮಾರಸ್ವಾಮಿ ಬುಡ ಮೇಲೆ ಮಾಡಕ್ ಕೊಟ್ಟಿದ್ದಾರೆ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡ ಮೇಲೆ ಮಾಡಿದ್ ಕುಮಾರಸ್ವಾಮಿ ಅಲ್ಲ, ನನ್ನ ಮೇಲೆ ಯಡಿಯೂರಪ್ಪ ಹಾಕಿದ ಕೇಸ್ ಇದಾವಲ್ಲ, ಇನ್ನು ಮೆರಿಟ್ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ 12 ವರ್ಷ ಆದರೂ. ಯಡಿಯೂರಪ್ಪನವ್ರದ್ದು ಎಲ್ಲ ವಿಲೇವಾರಿ ಮಾಡಿಸ್ಕೊಂಡ್ರಲ್ಲ, ಹೆಂಗೆ ಯಾವ ರೀತಿ ಮಾಡಿಸ್ಕೊಂಡ್ರು? ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡ ಮೇಲೆ ಮಾಡಿಸ್ಕೊಂಡಿರೋದು ಯಾವ ನೈತಿಕತೆ ಇದೆ ಯಡಿಯೂರಪ್ಪನಿಗೆ ಮಾತಾಡೋದಕ್ಕೆ? ನಾನು ಯಾವ ಸಂವಿಧಾನ ಸಂಸ್ಥೆಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಹೋಗಿಲ್ಲ, ನಾನು ನ್ಯಾಯಯುತವಾಗಿ ಎದುರಿಸ್ತಾ ಇದ್ದೀನಿ, ಪ್ರಚಾರ ಮಾಡ್ತೀನಿ. ನೋಡೋಣ ಮುಂದ ಅವ್ರು ಏನ್ ಮಾಡ್ತಾರೆ ನೋಡೋಣ, ಬನ್ನಿ. ಐಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬೇಕು ಅಂತಲೇ ಮಾಡ್ತಿರುವಂತದ್ದು. ಯಾಕಂದ್ರೆ ಯಡಿಯೂರಪ್ಪನವರಾಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಚುನಾವಣೆಯ ಸಂದರ್ಭದಲ್ಲಿ 1 ರೂಪಾಯಿ ಖರ್ಚು ಮಾಡದೆ ಓಟನ್ನ ಕೇಳ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇಲ್ಲಿ ಬುಡಮೇಲು ಮಾಡ್ತಾ ಇರೋದೇ ಯಡಿಯೂರಪ್ಪನವರು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.